ಶಂಕಿತ ವ್ಯಕ್ತಿಯ ಮೃತದೇಹವನ್ನ ಆರೋಗ್ಯ ಇಲಾಖೆ ಮತ್ತು ತಾಲೂಕಾ ಪುರಸಭೆಯವರೇ ಮೃತದೇಹದ ಅಂತ್ಯ ಸಂಸ್ಕಾರ ಮಾಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಓಬಳಾಪೂರ್ ಎಸ್ಎಲ್ಟಿ ಗ್ರಾಮಸ್ಥರು बेळगावी जिले रामदुर्ग तालूकिन ओबळापूर एसएलटी ग्रामद निवासियाद कृष्णप्प वालप्प लमाणियवरिगे अनारोग्यद कारणदिंदागि तालूका सरकारी आस्पत्रे रामदुर्गक्के करेदोय्द समयदल्लि इवरिगे कोरोना सोंकु तगुलिदे एंदु वैद्यरु हेच्चिन चिकित्सेगागि बेळगाविगे रवानिसुवाग दुरदृष्टवागि रोगियु नेसर्गि हत्तिर सावनप्पिदु मत्ते तालूका सरकारी आस्पत्रे रामदुर्गक्के मृतदेहवन्न तंदिद्दु आरोग्य इलाखे मत्तु पुरसभेयवरु मृतदेहवन्न ನಿಮ್ಮ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ಮಾಡಿಕೊಳ್ಳಿ ಎಂದಾಗ ಗ್ರಾಮಸ್ಥರು ಸೋಂಕಿತ ವ್ಯಕ್ತಿಯ ಮೃತದೇಹವನ್ನು ಸರ್ಕಾರದ ನಿಯಮದಂತೆ ನೀವೇ ಅಂತ್ಯ ಸಂಸ್ಕಾರ ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಹೇಳಿದಾಗ ಒಪ್ಪದ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥ ಶಂಕರ್ ಲಮಾನೆಯವರು ನಮಗೆ ಈ ಹಿಂದೆ ರೋಗಿಗೆ ಯಾವುದೇ ರೀತಿ ಸೋಂಕು ಇದೆ ಅಂತ ಹೇಳಿಲ್ಲ ಸತ್ತ ನಂತರ ರೋಗಿಗೆ ಕೊರೋನಾ ಪಾಸಿಟಿವ್ ಇದೆ ಎಂದು ರಿಪೋರ್ಟ್ ಕೊಡುತ್ತಿದ್ದಾರೆ ಮತ್ತು ಮೃತದೇಹವನ್ನ ಅವರೇ ಅಂತ್ಯ ಸಂಸ್ಕಾರ ಮಾಡಿಕೊಳ್ಳಲಿ ಅಂದಾಗ ಅಧಿಕಾರಿಗಳು ಕೂಡ ಅದಕ್ಕೆ ಒಪ್ಪುತ್ತಿಲ್ಲ ಮತ್ತು ಈಗ ರೋಗಿಯ ಸಂಬಂಧಿಕರಿಗೆ ಮೃತದೇಹವನ್ನ ವೈದು ಅಂತ್ಯ ಸಂಸ್ಕಾರ ಮಾಡಿಕೊಳ್ಳಿ ಅಂತ ಅಧಿಕಾರಿಗಳು ಹೇಳುತ್ತಿದ್ದಾರೆ ಓಬಳಾಪುರ ಎಸ್ಎಲ್ಟಿ ಗ್ರಾಮಸ್ಥರಾದ ನಾವು ಯಾವುದೇ ಕಾರಣಕ್ಕೂ ಅಂತ್ಯ ಸಂಸ್ಕಾರವನ್ನ ಗ್ರಾಮದಲ್ಲಿ ಮಾಡಿಸಿ ಕೊಡುವುದಿಲ್ಲ ಎಂದು ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು ಹೇಳಿ ಆಕ್ಚುಲಿ ಡೆತ್ ಆದ ನಂತರ ಪಾಸಿಟಿವ್ ಬಂದಿತ್ತು ಅಂತ ನಮಗೆ ರಿಪೋರ್ಟ್ ಕೊಟ್ಟರು ನಮಗೆ ಅದಕ್ಕಿಂತ ಮುಂಚೆ ಏನು ಹೇಳಿಲ್ಲ ನಮಗೆ ಏನು ಗೊತ್ತಿಲ್ಲ ಇವತ್ತು ನಮಗೆ ಏಕದಂ ಸಡನ್ಲಿ ಡೆತ್ ಆದ ನಂತರ ಪಾಸಿಟಿವ್ ಅಂತ ರಿಪೋರ್ಟ್ ಹೇಳ್ಯಾರ ರಿಪೋರ್ಟ್ ಆದ ನಂತರ ನೀವು ಹ್ಯಾಂಡ್ ಓವರ್ ಮಾಡಿ ಅದನ್ನ ಇದನ್ನ ಮಾಡ್ಬಿಟ್ರಿ ಅಂತ ಫೋನ್ ಮಾಡ್ರಿ ಅಂತ ಹೇಳಿವಿ ಅಂತ ಸಂಸ್ಕಾರ ನೀವು ಮಾಡ್ರಿ ಅಂತ ನಾವು ಒಪ್ಪಿಕೊಂಡಿದ್ವಿ ಆದ್ರೆ ಅವರು ಮಾಡಕ ಒಪ್ಪುತ್ತಾ ಇಲ್ಲ ಏನು ಹೇಳ್ತಾರೆ ತಗೊಂಡ ಹೋಗ್ರಿ ಈಗ ನೀವು ತಗೊಂಡ ಹೋಗ್ರಿ ಸಂಬಂಧಿಕರು ತಗೊಂಡ ಹೋಗ್ರಿ ಅಂತ ಅವ್ರು ಗೊತ್ತಿದ್ದಾರೆ ನನ್ನ ಹೆಸರು ಶಂಕರ್ ಲಮಾಣಿ ಅಂತ ಹೇಳಿ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೊಳಾಪುರ ನಮ್ಮ ಹೊಳಾಪುರ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂತ ಹೊಳಾಪುರ ತಾಂಡದ ಎಸ್ಎಲ್ಟಿ ಅಂತಕ್ಕಂತ ಒಂದು ಗ್ರಾಮದಲ್ಲಿ ಕೃಷ್ಣಪ್ಪ ವನಪ್ಪ ಲಮಾಣಿ ಅವರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ